ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಈ ಸರ್ಪಗಳ ವಿಚಾರವಾಗಿ ಈ ಮಾಲಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೊಂದು ವಿಚಾರವನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿಚಾರ. ಸಾಧಾರಣವಾಗಿ ನಮಗೆ ಅನೇಕ ಕರೆಗಳು ಬರ್ತಾ ಇರುತ್ತೆ. ಸಾಕಷ್ಟು ಜನ ಭೇಟಿ ಮಾಡೋಕ್ಕೆ ಬಂದಾಗ ಕೇಳುವಂತಹ ಪ್ರಶ್ನೆ, ನಮಗೆ ಯಾವಾಗಲೂ ಕನಸಿನಲ್ಲಿ ಹಾವುಗಳು ಬರ್ತಾ ಇರುತ್ತೆ, ಯಾಕೆ ಈ ರೀತಿ ಕನಸಿನಲ್ಲಿ ಹಾವುಗಳು ಬರುತ್ತೆ, ಇದು ಒಳ್ಳೆಯದಾ ಕೆಟ್ಟದ್ದಾ, ಈ ರೀತಿ ಅನೇಕ ಜನರಿಗೆ ಒಂದು ಗೊಂದಲ ಇರುತ್ತೆ. ಈ ಸರ್ಪಗಳು ಕನಸಿನಲ್ಲಿ ಬರ್ತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ಅಂತಂದರೆ, ಜಾತಕದಲ್ಲಿ ಇರುವ ಸರ್ಪ ದೋಷವನ್ನು ತೋರಿಸುತ್ತೆ. ನನಗೆ ನಿನ್ನ ಕಡೆಯಿಂದ ಒಂದು ಡ್ಯೂ ಇದೆ, ಅದನ್ನು ಕ್ಲಿಯರ್ ಮಾಡೋ ಅಂತ ಜ್ಞಾಪಿಸೋದಕ್ಕೆ ಬರ್ತಾ ಇರುತ್ತೆ. ನಾವು ಯಾವಾಗಲೂ ಕೂಡ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀವಿ. ಮನೆಗೆ ನಾವು ಯಾರಾದರೂ ನಮಗೆ ನಾವು ಯಾರಿಗಾದರೂ ದುಡ್ಡನ್ನು ಕೊಡಬೇಕಾಗಿದ್ದರೆ, ಉದಾಹರಣೆಗೆ ಒಂದು ಪೇಪರ್ನವನಿಗೆ ದುಡ್ಡು ಕೊಡಬೇಕು, ಅವನು ಬಂದು ಬೆಲ್ ಮಾಡ್ತಾನೆ. ಅವನಿಗೆ ದುಡ್ಡು ಕೊಟ್ಟ ತಕ್ಷಣ ಅವನೇನು ಮಾಡ್ತಾನೆ, ಅವನು ಪಾಡ್ಗವನು ಹೊರಟೋಗ್ತಾನೆ. ಕೊಡಲಿಲ್ಲ ಅಂದರೆ ಏನು ಮಾಡ್ತಾನೆ, ಎರಡು ಮೂರು ಬಾರಿ ಆದರೂ ಬೆಲ್ ಮಾಡ್ತಾನೆ ಇರ್ತಾನೆ, ಬನ್ನಿ ನನ್ನ ಹಣವನ್ನು ಪಾವತಿ ಮಾಡಿ ಅಂತ ಹೇಳಿ. ಅದೇ ರೀತಿ ಜೀವನವೂ ಅಷ್ಟೇನೇ, ಲೌಕಿಕವಾಗಿಯೂ ಹಾಗೆ ತೆಗೆದುಕೊಳ್ಬೇಕು ನಾವು. ಎಲ್ಲ ವಿಚಾರದಲ್ಲಿಯೂ ಕೂಡ ಇದು ಒಂದೇ ರೀತಿಯ ಈ ಒಂದು ವಿಚಾರ ಅಪ್ಲೈ ಆಗುವಂಥದ್ದು. ಹಾಗಾದರೆ ಈ ಸರ್ಪಗಳು ಯಾಕೆ ಬರುತ್ತವೆ? ತಮಗೆ ಇರತಕ್ಕಂತಹ ಈ ಒಂದು ಡ್ಯೂ ಅಂದರೆ ಏನು? ಈ ವಿಚಾರದಲ್ಲಿ ಅಂದರೆ, ನಮ್ಮಿಂದ ಯಾವುದೋ ಕಾಲದಲ್ಲಿ ಈ ಸರ್ಪಕುಲದಲ್ಲಿ ಯಾರಿಗಾದರೂ ಕೂಡ ಅಪಚಾರವಾಗಿದ್ದಾಗ ಅವರು ಅದನ್ನು ಜ್ಞಾಪಿಸೋದಕ್ಕೋಸ್ಕರ ಆಗಿಂದಾಗ್ಗೆ ಕನಸಿನಲ್ಲಿಯೋ ಕೆಲವೊಮ್ಮೆ ಎದುರುಗಡೆಯೋ ಹೋಗಬೇಕಾದ್ರೆ ಕೆಲವರಿಗೆ ಅಡ್ಡಲಾಗಿ ಹಾವುಗಳು ಆವಾಗವಾಗ ಬರ್ತಾ ಇರುತ್ತೆ. ಎಲ್ಲರಿಗೂ ಬರೋದಿಲ್ಲ, ಯಾರಿಗೂ ಕೆಲವರಿಗೆ ಮಾತ್ರ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ಜ್ಞಾಪಿಸೋದಕ್ಕೆ ಬರುತ್ತೆ. ನಾವು ಆಗಲೇ ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ಅದು ಅಲ್ಲಿಗೆ ಪರಿಹಾರವಾಗಿ ಹೋಗುತ್ತೆ. ನಾವು ಅದರ ಕಡೆ ಗಮನವನ್ನೇ ಕೊಡದೇ ಇದ್ದಾಗ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುವಂತಹ ಅವಕಾಶಗಳು ಜಾಸ್ತಿಯಾಗಿರುತ್ತೆ. ಕೆಲವೊಮ್ಮೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ದಿಢೀರಂಥ ಹಾವುಗಳು ಅಡ್ಡ ಬಂದ್ಬಿಡುತ್ತೆ. ಆವಾಗ ನಾವೇನು ಮಾಡಬೇಕು? ಹೋಗುವ ಕಾರ್ಯದಲ್ಲಿ ವಿಘ್ನವನ್ನು ತೋರಿಸುವಂಥದ್ದು ಈ ರೀತಿ ಅಡ್ಡಲಾಗಿ ಬಂದಂತಹ ಸರ್ಪಗಳ ಒಂದು ಕುರುಹಾಗಿರುತ್ತೆ. ಆಗ 5 ನಿಮಿಷ ನಿಂತಿದ್ದು ಗಾಡಿಯನ್ನು ನಿಲ್ಲಿಸಿ ತದನಂತರದಲ್ಲಿ ನಾವು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೇ ಆದರೆ ಆ ಕೆಲಸದಲ್ಲಿ ಆಗಬಹುದಾದ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈ ನಾವು ಹೋಗ್ತಾ ಇರ್ತೀವಿ, ಯಾವುದೋ ಮರದ ಮೇಲಿಂದ ಹಾವು ಕೆಳಗಡೆ ಇಳಿತಾ ಇರೋದನ್ನು ನೋಡ್ತೀವಿ. ಅಂತಂದರೆ ನಾವು ಹೋಗ್ತಾ ಇರುವಂತಹ ಕೆಲಸದಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸ ಆಗುತ್ತೆ, ನಷ್ಟ ಉಂಟಾಗುತ್ತೆ, ಮತ್ತು ನೀವು ಮಾಡೋಕ್ಕೆ ಹೋಗಿರೋ ಕೆಲಸ ಆಗೋದಿಲ್ಲ ಅನ್ನುವ ಒಂದು ಸೂಚನೆಯನ್ನು ಕೊಡುತ್ತೆ. ಯಾರಾದರೂ ರಾಜಕಾರಣಿಗಳು ಈ ರೀತಿ ಸರ್ಪ ಇಳಿತಾ ಇರುವಂತಹದ್ದನ್ನೇನಾದರೂ ನೋಡಿದ್ದೆ ಆದರೆ ಅವರು ಸ್ಥಾನವನ್ನು ಕಳ್ಕೊಳ್ಳುವಂತಹ ಯೋಗ ಅವರಿಗೆ ಬರ್ತಾ ಇದೆ ಅನ್ನುವುದನ್ನು ಸೂಚಿಸುವಂಥದ್ದಾಗಿರುತ್ತೆ. ಅದೇ ಹಾವುಗಳು ಏನಾದರೂ ಕೂಡ ಮರದ ಮೇಲಕ್ಕೆ ಹತ್ತುತ್ತಾ ಇರುವಂತೆ ಏನಾದರೂ ಕೂಡ ನೋಡಿದ್ದೇ ಆದರೆ ಅವರು ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ಗಳಿಸ್ತಾರೆ ಅನ್ನುವಂತಹ ಒಂದು ಕುರುಹನ್ನು ತೋರಿಸುತ್ತೆ. ಸಾಮಾನ್ಯ ಜನರಿಗಾದರೆ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕುವ ಕಾಲ ಹತ್ತಿರ ಬಂದಿದೆ ಅನ್ನೋದನ್ನು ಸೂಚಿಸುವಂತಹ ಅವಕಾಶ ಇರುತ್ತೆ. ನೋಡಿ, ಎಷ್ಟೋ ಜನ ಹಿಂದೆ ಎಲ್ಲ ಹೇಳೋರು, ಯಾರಾದರೂ ಕೂಡ ಮಕ್ಕಳು ಮಲಗಿದ್ದಾಗ ತಲೆಯ ಹಿಂದೆ ಏನಾದರೂ ಕೂಡ ಸರ್ಪ ಏನಾದರೂ ಹೆಡೆ ಎತ್ತಿ ನಿಂತಿದ್ದೇ ಆದರೆ ಇವನು ಮುಂದೆ ರಾಜ್ಯಭಾರವನ್ನು ಆಳ್ತಾನೆ, ಮಹಾರಾಜನಾಗುವ ಯೋಗ ಇದೆ ಅಂತ ಹೇಳಿ ಹೇಳೋರು. ಇವೆಲ್ಲವೂ ಯಾವುದು ಸುಳ್ಳಲ್ಲ. ಹಾಗಾಗಿ ಈ ಕೆಲವು ಸರ್ಪಗಳು ನಮಗೆ ಕೆಲವು ಸೂಚನೆಯನ್ನು ಮುಂಚಿತವಾಗಿಯೇ ಕೊಟ್ಟುಬಿಡುತ್ತೆ. ಎಷ್ಟೋ ಬಾರಿ ಹೋಗ್ತಾ ಇರ್ತೀವಿ, ಈ ಸರ್ಪಗಳು ಮೈಥುನ ಕ್ರಿಯೆಯಲ್ಲಿ ತೊಡಗಿರುತ್ತವೆ. ಅದು ನೋಡೋದಕ್ಕೆ ಬಹಳ ಸೊಗಸಾಗಿರುತ್ತೆ ಅಂತ ಹೇಳಿ ಗುಂಪು ಕಟ್ಟಿಕೊಂಡು ಜನ ನೋಡ್ತಾ ಇರ್ತಾರೆ. ಆದರೆ ಅದನ್ನು ಆಕಸ್ಮಿಕವಾಗಿ ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮ ಅದೃಷ್ಟದಲ್ಲಿ ಬಹಳ ವಿಶೇಷವಾದ ಬದಲಾವಣೆ ಆಗುತ್ತೆ ಅನ್ನುವ ಸೂಚನೆ ಹೌದು. ಆದರೆ ನೀವು ಅದನ್ನೇ ಅಲ್ಲಿ ಗುಂಪು ಕಟ್ಟಿಕೊಂಡು ನೋಡೋದು ಅಥವಾ ಅದಕ್ಕೆ ತೊಂದರೆಯನ್ನು ಮಾಡೋದು, ಅದರ ಕಡೆಗೆ ಒಂದು ಸಣ್ಣ ಕಲ್ಲು ಹೊಡೆಯೋದು, ಕಡ್ಡಿಯಲ್ಲಿ ಹಿಂಗೆ ತಗಲಿಸೋದು, ಈ ರೀತಿ ಚೇಷ್ಟೆಗಳನ್ನು ಮಾಡಿದ್ದೇ ಆದರೆ ಅದು ಬಹಳ ಜೋರಾಗಿ ಶಾಪವನ್ನು ಕೊಡುತ್ತೆ. ಆ ಶಾಪವನ್ನು
ಪರಿಹರಿಸ್ಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಕಂಡದ್ದೇ ಆದರೆ ನಿಮ್ಮಷ್ಟಕ್ಕೆ ನೀವು ಮುಂದುವರೆದು ಅದಕ್ಕೂ ತೊಂದರೆ ಮಾಡೋದು ಬೇಡ. ನೀವು ಕೂಡ ಅದನ್ನು ನೋಡಿ ಯಾವುದೇ ರೀತಿಯ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳದೆ ಇದ್ದರೆ ಅದೇ ಕ್ಷೇಮವಾಗುತ್ತೆ. ಯಾಕೆ ಹೇಳಿದೆ ಇದೆಲ್ಲ ಅಂತಂದರೆ, ಇವೆಲ್ಲವೂ ನಾವು ದಿನನಿತ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಎಷ್ಟೋ ಜನ ಈ ರೀತಿ ಪ್ರಶ್ನೆಗಳನ್ನು ನಮ್ಮಲ್ಲಿಗೆ ತರ್ತಾ ಇರ್ತಾರೆ. ಕೆಲವರು ಕೇಳಿ ಅದನ್ನು ಅಲ್ಲಿಯೇ ಸರಿಪಡಿಸ್ಕೊಳ್ತಾರೆ, ಕೆಲವರು ಕೇಳೋಕ್ಕೆ ಅವಕಾಶ ಇಲ್ದಿರಾ ಅಥವಾ ಕೇಳುವುದು ಇದರಲ್ಲಿ ಏನು ಮಹಾವಿಚಾರ ಅನ್ನೋ ರೀತಿ ಧೋರಣೆಯಿಂದನೂ ಅದನ್ನು ಗಮನಕ್ಕೆ ತೆಗೆದುಕೊಂಡಿರೋದಿಲ್ಲ. ಹಾಗಾಗಿ ಈ ವಿಚಾರವನ್ನು ಅಷ್ಟು ಹಗುರವಾಗಿ ಪರಿಗಣಿಸ್ದಿರಾ? ಅದಕ್ಕೆ ಬೇಕಾಗುವಂತಹ ಸೂಕ್ತ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದು ಯಾವ ಕಾಲಕ್ಕೂ ಕೂಡ ಶ್ರೇಷ್ಠವಾಗಿರುತ್ತೆ. ಇನ್ನು ಮತ್ತೊಂದು ಸರ್ಪ ಯೋಗದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮಹಾಪದ್ಮ ಸರ್ಪಯೋಗ ಅಂತ ಹೇಳಿ ಒಂದು ಸರ್ಪಯೋಗ ಇರತಕ್ಕಂಥದ್ದು. ಕೆಲವರು ಸರ್ಪಯೋಗ ಅಂತಾರೆ, ಕೆಲವರು ಸರ್ಪ ದೋಷ ಅಂತ ಹೇಳ್ತಾರೆ, ಎರಡೂ ಒಂದೇ. ಈ ಮಹಾಪದ್ಮ ಸರ್ಪಯೋಗ ಅನ್ನೋದನ್ನು ಜಾತಕದಲ್ಲಿ ಹೇಗೆ ಗುರುತಿಸೋದು ಅಂತಂದರೆ, ಯಾರ ಜಾತಕದಲ್ಲಿ ಷಷ್ಠಾಂಶದಲ್ಲಿ ರಾಹುವಿದ್ದು ದ್ವಾದಶಾಂಶದಲ್ಲಿ ಕೇತುವಿದ್ದಾಗ ಈ ರೀತಿಯ ಒಂದು ದೋಷ ಉಂಟಾಗುವಂಥದ್ದು ಅವಕಾಶ ಒದಗಿ ಬರುತ್ತೆ. ಇಂತಹ ಜಾತಕರಿಗೆ ಜೀವನ ಹೇಗೆ ನಡೀತಾ ಇರುತ್ತೆ ಅಂತಂದರೆ ನೋಡಿ, ಇವರಿಗೆ ಯಾವಾಗಲೂ ನಿರಾಶೆ. ಯಾವ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಕಾಣದಿರ ನಿರಾಶೆಯಾಗುವಂಥದ್ದು, ಬಹಳ ಬೇಗ ಡಿಪ್ರೆಷನ್ಗೆ ಹೋಗುವಂಥದ್ದು, ಮಾನಸಿಕವಾಗಿ ತುಂಬ ತೊಳಲಾಟವನ್ನು ಪಡುವಂಥದ್ದು, ಜೊತೆಗೆ ಯಾವಾಗಲೂ ಕೂಡ ದಿನನಿತ್ಯದಲ್ಲಿ ಅನಾರೋಗ್ಯದ ಸಮಸ್ಯೆ. ಇವತ್ತು ನೆಗಡಿ ಬರುತ್ತೆ, ನಾಳೆ ಕೆಮ್ಮು ಬರುತ್ತೆ, ಮತ್ತೊಂದು ದಿವಸ ಕಾಲು ನೋವು ಬರುತ್ತೆ, ಮತ್ತೊಂದು ದಿವಸ ಸೊಂಟ ನೋವು ಬರುತ್ತೆ, ಏನೋ ಒಂದು. ಒಟ್ಟಿನಲ್ಲಿ ದಿನ ಹಾಸಿಗೆ ಹಾಸಿ ಹೊದ್ಕೊಂಡು ಮಲ್ಕೊಳ್ಳುವಂತಹ ಕಾಯಿಲೆ ಇಲ್ಲದೆ ಇದ್ದರೂ ಕೂಡ ಪ್ರತಿನಿತ್ಯದಲ್ಲಿ ಇವರು ಅನಾರೋಗ್ಯದಿಂದ ಬಳಲುವಂತಹ ಯೋಗ ಇವರ ಪಾಲಿಗೆ ಇರುತ್ತೆ. ಇನ್ನು ಕೆಲವರು ಚಿಕಿತ್ಸೆಗಾಗಿ ಊರೂರು ಅಲಿಯುವಂತಹ, ಅಲ್ಲಿಯಾರೋ ಚಿಕಿತ್ಸೆ ಕೊಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋಗೋದು, ಅಲ್ಲಿ ಫಲಿತಾಂಶ ಸಿಕ್ಕಲಿಲ್ಲ ಅಂತ ಮತ್ತಿನ್ಯಾವುದೋ ಊರಿಗೆ ಹೋಗೋದು, ಹೀಗೆ ಅಲೆದಾಡುವ ಪರಿಸ್ಥಿತಿ. ಅನಾರೋಗ್ಯದಿಂದ ಪೀಡಿತರಾಗಿರೋದಲ್ದಿರ ಅದರ ಜೊತೆಗೆ ಈ ಪ್ರಯಾಣವನ್ನೂ ಮಾಡಿ ಮಾಡಿ ಇನ್ನೂ ಆಯಾಸಗೊಂಡು ಬಹಳಷ್ಟು ಬಳಲುವಂತಹ ಒಂದು ಯೋಗ ಈ ಸರ್ಪದೋಷ ಇರತಕ್ಕಂಥವರದ್ದಾಗಿರುತ್ತೆ. ಹಾಗಾಗಿ ಈ ಆರೋಗ್ಯವೂ ಕೂಡ ಚೆನ್ನಾಗಿರಬೇಕು, ಅದರಲ್ಲೂ ಕೂಡ ನರಗಳ ಸಂಬಂಧಿ ಸಮಸ್ಯೆಗಳು ಬರಬಾರದು ಅಂತನ್ನುವಂಥವರು ಯಾವಾಗಲೂ ಕೂಡ ನಾಗಾರಾಧನೆಯನ್ನು ಮಾಡುವುದರ ಮುಖಾಂತರ ಈ ಸಮಸ್ಯೆಗಳನ್ನು ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಬಹುದಾಗಿದೆ. ಅಕಸ್ಮಾತ್ ಇದ್ದದ್ದೇ ಆದರೂ ಕೂಡ ಅದಕ್ಕೆ ಪರಿಹಾರವೂ ಕೂಡ ನಾಗದೋಷದ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುವಂಥದ್ದು ಆಗಿರುತ್ತೆ. ಹಾಗಾಗಿ ಈ ರೀತಿಯ ಜಾತಕ ಇದ್ದಂಥವರು ಅನೇಕ ರೀತಿಯಲ್ಲಿ ಹಣವನ್ನೂ ಖರ್ಚು ಮಾಡಿ ಹೆಚ್ಚು ಹೆಚ್ಚು ಹಣ ಪೋಲಾಗುವಂತೆಯೂ ಆಗುತ್ತೆ, ಆರೋಗ್ಯವೂ ಚೆನ್ನಾಗಿರೋದಿಲ್ಲ, ಎಲ್ಲ ಕೆಲಸದಲ್ಲಿಯೂ ಕೂಡ ನಿರಾಶಾದಾಯಕವಾಗಿರುವಂಥದ್ದು. ಇದೆಲ್ಲವನ್ನೂ ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ, ನೋಡಿ, ಯಾವುದೇ ರೀತಿಯ ಸಮಸ್ಯೆ ಇರಲಿ, ಯಾವುದೇ ರೀತಿಯ ಸರ್ಪದೋಷವಿರಲಿ, ಸರ್ಪದೋಷದಲ್ಲಿ ಬಹಳಷ್ಟು ವಿಧ ಇದೆ, ಆ ಎಲ್ಲ ವಿಧ ವಿಧಾನಗಳಿಗೂ ಕೂಡ ಎಲ್ಲ ರೀತಿಯ ಪರಿಹಾರವೂ ಕೂಡ ಸಿಕ್ಕುವಂತಹ ಏಕೈಕ ತಾಣ ಅಂದರೆ ಅದು ಮುಕ್ತಿನಾಗ ಕ್ಷೇತ್ರ. ಹಾಗಾಗಿ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ, ಅಲ್ಲಿ ಇದ್ದರೆ ನಿಮ್ಮ ಜಾತಕವನ್ನು ತನ್ನಿ, ಇಲ್ಲದಿದ್ದರೆ ನಿಮಗೆ ಗೊತ್ತಿರತಕ್ಕಂತಹ ಮಾಹಿತಿಯನ್ನು ತನ್ನಿ, ಒಂದು ಡೇಟ್ ಆಫ್ ಬರ್ತು, ಏನು ಗೊತ್ತಿದೆಯೋ ಅದು, ಏನು ಇಲ್ಲ ಅಂದರೆ ಒಂದು ನಿಮ್ಮ ಮುಖ ಭಾವಚಿತ್ರವನ್ನು ತೆಗೆದುಕೊಂಡು ಬನ್ನಿ. ಈ ರೀತಿಯ ಒಂದು ಸಮಸ್ಯೆಗಳನ್ನು ಗುರುತಿಸೋದಕ್ಕೆ, ಯಾಕೆಂದರೆ ಈ ಸರ್ಪದೋಷಗಳಲ್ಲಿ ಯಾವ ಬಗೆಯ ಸರ್ಪದೋಷ, ಯಾವ ರೀತಿಯ ಕಾಳಸರ್ಪದೋಷವ, ಸರ್ಪದೋಷವ ಅಥವಾ ಶಂಖಪಾಲ ಸರ್ಪಯೋಗವ, ಮಹಾಪದ್ಮ ಸರ್ಪಯೋಗವ, ಪದ್ಮ ಸರ್ಪಯೋಗವ, ಅನಂತ ಸರ್ಪಯೋಗವ, ಈ ರೀತಿ ಬೇಕಾದಷ್ಟಿದೆ. ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಅಂದರೆ ಪರಿಹಾರ ಮಾಡುವಂತಹ ಜಾಗ ಮುಕ್ತಿನಾಗ ಕ್ಷೇತ್ರ. ಇಲ್ಲಿಗೆ ಬನ್ನಿ, ಪರಿಹರಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಇಲ್ಲಿಗೆ ಬಂದು ಹೋಗೋದ್ರಿಂದನೇ ಸಾಕಷ್ಟು ಅನುಕೂಲ ಆಗುತ್ತೆ, ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ. ಸಾವಿರಾರು ಜನ ಇದನ್ನು ತಮ್ಮದೇ ಆದ ರೀತಿಯಲ್ಲಿ ಅವರು ಅದನ್ನು ಅನುಭವಿಸಿ ಅದರ ವಿಚಾರವನ್ನು ನಮ್ಮೊಡನೆ ಹಂಚಿಕೊಳ್ತಾ ಇರ್ತಾರೆ. ನೀವು ಬನ್ನಿ, ಯಾವುದೇ ಸಮಸ್ಯೆ ಇರಲಿ ಪರಿಹರಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು
ಪಡ್ಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.